कार्यक्रम सह प्रायोजक ईट योर फूड कोर्ट ऑन एन ऐप रामायण ओदिदिया हाँ केळिदिनि बरी केळिसिकोंड्रे साल्दु ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಲ್ಲ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಆ ಹುಡುಗಿನ ಮದುವೆ ಮಾಡ್ಕೊಂಡು ಇವ್ರ ಮಗ ಮನೆಯಲ್ಲಿ ಕರ್ಕೊಂಡು ಇಟ್ಕೊಂಡಿದ್ದಾನಲ್ಲ ಇದು ಯಾವ ಶಾಸ್ತ್ರ ರೀ ಇನ್ನೂ ನಾವು ಇಲ್ಲೇ ಇದ್ರೆ ಯಾರಿಗೂ ಮರ್ಯಾದೆ ಸಿಗಲ್ಲ ಏನೆಲ್ಲ ನೋಡ್ತಾ ಇದ್ದೀರಾ ನಡೀರಿ ಹೋಗೋಣ गति जीव इनके स्वल्प सुम्मनिर्तीरा ऊटक बर्तीरो इल्वो ऊट अंत अम्मी कूड़ा एर दिन ऊट गायदा ऊटी नाविबर ऊट पातिमानु गलू उपवास ननगोस्कर उपवास इतरा सरी बनी खंडित कलसे कलस्ताळे ऊट माडी मोहम्मद शाहिद अंद्रे यारो नावे साहेब्रे याके नीविबरु स्टेशन बन्नी हेळ्तीनि याक इन्स्पेक्टर एनायतु अब्बा अम्मी याक स्टेशन बरबेकु याका निम्म अप्प अम्म इब्रु सेरि पक्कद मने तस्लीम अवरद ओडवेन मग्ळु मद्वे कद्दिदार अंत कंप्लेंट कोट्टिदारे उपवास स्टेशन बंद माताडी बरबे नोड़ता इवन कर्क जीपत्सरे अयो आग मात्र साहेब्रे ಕಳ್ತನ ಮಾಡಕ ಮುಂಚೆ ಯೋಚನೆ ಮಾಡಬೇಕಿತ್ತು ಮೊದಲೇ ನನ್ನ ಮಗಳು ಓಡಾಗಿದಳೆ ಅಂತ ಊಟ ನಿದ್ರೆ ಬಿಟ್ಟು ಕೂತಿದೀವಿ ಸರ್ ಊರಿನ ಜನ ಎಲ್ಲ ನಮ್ಮನ್ನ ನೋಡ್ಕೊಂಡು ನಗ್ತಾ ಇದ್ದಾರೆ ನೀವು ಈಗ ನಮ್ಮನ್ನ ಆ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ನಾವು ಬೀದಿಲಿ ತಲೆ ಎತ್ತಿಕೊಂಡು ಓಡಾಡಕ ಆಗಲ್ಲ ಹಗ್ಗ ಹಾಕೊಂಡು ಸಾಯಬೇಕಾಗುತ್ತೆ ಅಷ್ಟೇ ಇದನ್ನೆಲ್ಲ ಕಳ್ತನ ಮಾಡಕ ಮುಂಚೆ ಯೋಚನೆ ಮಾಡಬೇಕಿತ್ತು ಇನ್ಸ್ಪೆಕ್ಟರ್ ಅವರು ನಿಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮ ಕಳ್ತನ ಮಾಡಿಲ್ಲ ರೇ ಇದನ್ನೆಲ್ಲ ನನ್ನ ಹತ್ರ ಹೇಳಕ್ಕೆ ಬರಬೇಡಿ ನಾನು ಡ್ಯೂಟಿನ ನಾನು ಮಾಡ್ತಾ ಇದೀನಿ ರೇ ಪಿಸೆ ಕರ್ಕೊಂಡ್ರಿ ಇವರನ್ನ मैडम
ಏನಾಯ್ತು ರೀ ಯಾಕೆ ಕಿರುಚ್ಕೊಂಡ್ರಿ ರಾಮ್ ಏನಾಯ್ತು ಏನಾಯ್ತು ಇದಕ್ಕಿದಕ್ಕೆ ಕಿರುಚ್ಕೊಳ್ಳ ಅದಕ್ಕೆ ಹೇಳಿದ್ರು ಮೂರ್ತ ನೋಡಿ ಮದುವೆ ಮಾಡಬೇಕು ಅಂತ ಇಲ್ಲ ಅಂದ್ರೆ ಅತ್ತೆ ಏನೋ ಕೆಟ್ಟ ನೆನೆಸ್ಕೊಂಡಿರಬೇಕು ಯಾಕಮ್ಮ ಏನಾದರೂ ಕೆಟ್ಟ ಕನಸು ಬಿತ್ತಾ ರಾಮ ಕುಲದೇವರದು ಗಂಧ ಕೊಡ್ತೀನಿ ಅವಳ ಹಣೆಗೆಚ್ಚು ಬಾ ಬಾ ಬರ್ಕೊ ಜಾನಕಿ ಏನು ಭಯ ಪಡಬೇಡಮ್ಮ ಎಲ್ಲ ಸರಿ ಆಗುತ್ತೆ ಧೈರ್ಯವಾಗಿರು ಆದಷ್ಟು ಬೇಗ ಇದನ್ನ ಮನೆಗೆ ತಲುಪಿಸೋಕೆ ಏರ್ಪಾಡ್ ಮಾಡಬೇಕು ನಮಸ್ಕಾರ ರಾಯರೇ ನಮಸ್ಕಾರ ನೀವು ಯಾವ ದೇವಸ್ಥಾನದ ಅರ್ಚಕರು ಗೊತ್ತಾಗ್ತಾ ಇಲ್ಲ ಏನ್ ರಾಯರೇ ಹೀಗೆ ಹೇಳ್ತಿದೀರಾ ನಮ್ಮನ್ನ ಮರೆತು ಬಿಟ್ರಿಯಾ ಹೇಗೆ ಶಂಕರ ಭಟ್ರ ಮನೆ ಕಳಸ ಪೂಜೆಗೆ ಅತಿಥಿ ಪೂಜಕರಾಗಿ ನಾವೇ ತಾನೇ ಬಂದಿದ್ದು ಓ ಹೌದಾ ನನಗೆ ನೆನಪಿಲ್ಲ ದಯವಿಟ್ಟು ಕ್ಷಮಿಸಿ ಗಮನಿಸಿದ್ರು ನಿಮಗೆ ನೆನಪಿಲ್ಲ ಬಿಡಿ ನಿಮ್ಮ ಮಗನಿಗೆ ಮದುವೆ ಬೇರೆ ಆಯ್ತಂತೆ ಹೌದಾ ನಿಮ್ಮ ಮಗನ ಮದುವೆಗೆ ಯಾರಿಗೂ ಹೇಳಲಿಲ್ಲಂತೆ ನಿಜನಾ ಹೇಳೋದಕ್ಕೆ ಎಲ್ಲ ಆಗುತ್ತೆ ಅವರ ಮಗನ ಮದುವೆಗೆ ಅವರನ್ನೇ ಕರೆದಿಲ್ಲಂತೆ ಇನ್ನು ಬೇರೆವರನ್ನ ಯಾಕೆ ಕರೆಯೋದಕ್ಕೆ ಆಗುತ್ತೆ ಅಯ್ಯೋ ಶಿವನೇ ಹುಡುಗಿ ಆದ್ರೂ ನಮ್ಮ ಜಾತಿ ಯಾವುದೋ ಅಲ್ವೋ ಅಪ್ಪನೇ ಕರೆದ ಮಗ ಮದುವೆ ಆಗಿದಾನೆ ಅಂದ್ರೆ ಇನ್ನು ಹುಡುಗಿ ನಮ್ಮ ಜಾತಿ ಆಗೋದಕ್ಕೆ ಹೇಗೆ ಸಾಧ್ಯ ಯಾವ ಕುಲನೋ ಯಾವ ಗೋತ್ರನೋ ನಮ್ಮ ರಾಯರು ಕೋದಲ್ಲೆಲ್ಲ ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಾರೆ ಆದ್ರೆ ಅವರ ಮನೆಯಲ್ಲೇ ಹೀಗಾಗಿದೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ ಶಾಸ್ತ್ರ ಶಾಸ್ತ್ರ ಅಂತ ಬಡ್ಕೊಳ್ಳೋರಲ್ಲ ಹಾಗೆ ನಮ್ಮ ಮನೆಯಲ್ಲಿ ಯಗಣ ಸತ್ ಬಿದ್ದಿದ್ರು ಬೇರೆಯವ್ರ ಮನೆಯಲ್ಲಿ ಸತ್ ಬಿದ್ದಿರೋ ಇಲಿನೇ ಬೆರಳು ಮಾಡಿ ತೋರಿಸೋದು ರಾಯರು ಒಬ್ಬ ಮಗ ನೋಡಿದ್ರೆ ಎಣ್ಣೆ ಪಾಟೆ ಇನ್ನೊಬ್ಬ ಮಗ ನೋಡಿದ್ರೆ ಯಾವುದೋ ಕುಲ ಗೋತ್ರ ಗೊತ್ತಿಲ್ಲದ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಒಟ್ಟಾರೆ ರಾಯರು ಬಾಳು ಮಕ್ಕಳಿಂದ ಗೋಳು ರಾಯರೇ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಿಮಗೆ ಆಚಾರ ವಿಚಾರ ಅಂತ ಹೇಳೋದು ಗೊತ್ತೇ ಹೊರತು ನಿಮಗೆ ಗ್ರಹಚಾರ ಆಗಿರೋ ನಿಮ್ಮ ಮಕ್ಕಳನ್ನ ತಿದ್ದೋದು ನಿಮಗೆ ಗೊತ್ತಿಲ್ಲ ಮಕ್ಕಳನ್ನೇ ಸರಿಯಾಗಿ ಬೆಳೆಸಕ್ಕೆ ಬರದಿರೋ ರಾಯರು ಇನ್ನು ದೇವಸ್ಥಾನಕ್ಕೆ ಹೋಗಿ ಅದೇನ್ ಪೂಜೆ ಮಾಡ್ತಾರೋ ಆ ದೇವರಿಗೆ ಗೊತ್ತು ರಾಯರೇ ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವರು ನಾವಲ್ಲ ನಾವು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ನಾವಿನ್ನು ಬರ್ತೀವಿ ಬನ್ನಿ ಹೋಗೋಣ ಸಾನಿ ರೆ ಧನಿ ರೆ ಧನಿ ಧನಿ ರೆ ಗ ಮಗ ರೆ ಸ ರೆ ನಿ ರೆ ಸಾನಿ ಧನಿ ಧನಿ ದ ಮಗ ಮಗ ಮ ದ ಸಾನಿ ರೆ ನೆ ದ ಮಗ ಮಗ ರೆ ಸ ಆಟೋ ಆಟೋ ಅಣ್ಣ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ತರಕಾರಿ ತಗೊಂಡು ವಾಪಸ್ ಬಂದ್ಬಿಡೋಣ ಬರ್ತೀರಾ ಸರಿ ಅಕ್ಕ
ಅಕ್ಕ ಸ್ವಲ್ಪ ಇರಿ, ನಾನು ಬರ್ತೀನಿ. ಏನ್ ಜಾನ್ಕಿ, ನೀನು ಮಾರ್ಕೆಟ್ಗೆ ಬರ್ತೀಯಾ? ಹಾ ಅಕ್ಕ, ಸ್ವಲ್ಪ ಕೆಲಸ ಇದೆ. ಸರಿ ಬಾ. ಜಾನ್ಕಿ, ನಿನ್ಗೇನ್ ತರಕಾರಿ ಇಷ್ಟ? ಇವತ್ತು ಅದನ್ನೇ ತರೋಣ. ಜಾನ್ಕಿ. ಏನಕ್ಕ? ಏನ್ ಯೋಚನೆ ಮಾಡ್ತಿದ್ಯಾ? ಅದು, ನನ್ನ ಫ್ರೆಂಡ್ಗೆ ಏನೋ ಒಂದು ಕೊರಿಯರ್ ಮಾಡ್ಬೇಕಿತ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ? ಮಾರ್ಕೆಟ್ ಪಕ್ಕನೇ ಕೊರಿಯರ್ ಆಫೀಸ್ ಇದೆ, ಅಲ್ಲಿ ಹೋಗಿ ಮಾಡ್ಬಾ. ಸರಿ ಅಕ್ಕ. ಇಳ್ಕೋ ಅಣ್ಣ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಾನು ಬರ್ತೀನಿ. ಆ ಅಕ್ಕ, ನೀವು ತರಕಾರಿ ತಗೊಳ್ತಾ ಇರಿ, ನಾನು ಹೋಗಿ ಕುರಿಯರ್ ಮಾಡಿ ಬರ್ತೀನಿ. ಸರಿ ಜಾನ್ಕಿ. ಏನು ರಾಯರು, ಚೆನ್ನಾಗಿದ್ದೀರಾ? ಏನು ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ಬಿಟ್ರಾ? ಯಾಕೆ ರಾಯರೇ ತಲೆ ಬಗ್ಗಿಸ್ಬಿಟ್ರಿ? ಯಾಕೆ ದೇವಸ್ಥಾನದಲ್ಲಿ ಯಾರಾದರೂ ನಿಮ್ಮ ದೊಡ್ಡ ಮಗನ ವಿಷಯನ ಮತ್ತೆ ಪ್ರಸ್ತಾಪ ಮಾಡಿದ್ರಾ? ಹೇಗೆ ಏನಪ್ಪ ನೀನು, ಪಾಪ ರಾಯರ್ನ ಹಾಕಿ ಕೇಳ್ತೀಯಲ್ಲ, ಇಡೀ ಊರಿಗೂರೇ ರಾಯರ್ ಮಗನ ವಿಚಾರಣ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ನಾಲ್ಕು ಜನ ಸೇರೋ ದೇವಸ್ಥಾನದಲ್ಲಿ ಮಾತಾಡಲ್ವಾ ಹೇಳು? ಏನ್ರಿ ರಾಯರೇ ಹೀಗಾಗೋಯ್ತು? ನೀವು ನೋಡಿದ್ರೆ ಸದಾಚಾರ, ನಿಮ್ ಮಕ್ಕಳು ನೋಡಿದ್ರೆ ಅನಾಚಾರ. ಏನ್ರಿ ಅನ್ಯಾಯ ಇದು? ಮನೇಲ್ ನೆಮ್ಮದಿ ಇಲ್ಲ ಅಂತ ಇಲ್ಲಿಗೆ ಬಂದ್ರು, ಜನ ನಿಮ್ಗೆ ಇಲ್ಲೂ ನೆಮ್ಮದಿ ಕೊಡ್ತಾ ಇಲ್ಲ ನೋಡಿ. ಮನೆಗೆ ಹೋದ್ರೂ ನೆಮ್ಮದಿ ಇಲ್ಲ, ದೇವಸ್ಥಾನಕ್ಕೆ ಹೋದ್ರೂ ನೆಮ್ಮದಿ ಇಲ್ಲ, ಇನ್ನೆಲ್ಲಿ ನೆಮ್ಮದಿ ಸಿಗುತ್ತೆ ರಾಯರೇ ನಿಮ್ಗೆ? ಎಲ್ಲೋದ್ರೂ ನೆಮ್ಮದಿ ಸಿಗಲ್ಲ ಅಂದ್ರೆ ರಾಯರು ತಮ್ಮ ದೊಡ್ಡ ಮಗ ಬರತ್ತಂತಾರ ಎಣ್ಣೆ ಅಂಗಡಿಗೆ ಹೋಗ್ಬೇಕಷ್ಟೇ, ಅಲ್ಲೇ ಅವ್ರಿಗೆ ನೆಮ್ಮದಿ ಸಿಗೋ ಜಾಗ. ಏನಂತೀರಾ ಮಾಳವಿಕ? ಈ ದೊಡ್ಡ ಮನುಷ್ಯರ ಬಗ್ಗೆ ಏನಂತ ತಿಳ್ಕೊಂಡಿದ್ಯಾ? ಅಷ್ಟು ಕೇವಲ ವಾಗ ಮಾತಾಡೋದವ್ರ ಬಗ್ಗೆ ನೀನು? ಅವ್ರೇನು ಅವ್ರ ದೊಡ್ಡ ಮಗು ಥರ ಕುಡುಕ ಅಂತ ತಿಳ್ಕೊಂಡಿದ್ಯಾ? ನಾವೇನಾದ್ರೂ ಈ ತರ ಅವಮಾನ ಮಾಡಿದ್ರೆ, ಅದನ್ನ ಸಹಿಸ್ಲಾರ್ದೆ ಅವ್ರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ, ಅವ್ರು ಇಲ್ಲದ ಈ ಊರ್ನಲ್ಲಿ ನಾವು ಹಾಕಿ ಬದುಕೋದು? ರಾಯರೇ ದಯವಿಟ್ಟು ಕ್ಷಮಿಸಿ, ನನ್ನ ಮಗಳು ಪರವಾಗಿ ಕೇಳ್ಕೊತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ರಾಯರೇ. ಜಾನ್ಕಿ, ಕೊರಿಯರ್ ಮಾಡಾಯ್ತಾ? ಹಾ ಅಕ್ಕ ಆಯ್ತು. ನೀವೆಲ್ಲ ಪರ್ಚೇಸ್ ಮಾಡಿದ್ರಾ? ಹಾ ಆಯ್ತು, ಬಾ ಹೋಗೋಣ. ಸರಿ ಅಣ್ಣ, ನಡೀರಿ. ನಿಂಗೇನ್ ಇಷ್ಟ ಅಂತ ಹೇಳಲೇ ಇಲ್ವಲ್ಲ ಜಾನ್ಕಿ? ಜಾನ್ಕಿ. ಹಾ? ನಿಂಗೇನ್ ಇಷ್ಟ ಅಂತ ಹೇಳಲೇ ಇಲ್ಲ. ನನ್ಗ ನಂಗೆ ಲಾಯರ್ ಆಗ್ಬೇಕು ಅಂತ ತುಂಬಾ ಇಷ್ಟ ಅಕ್ಕ. ಏನೇ, ನೀನ್ ಮದ್ವೆ ಆದ್ಮೇಲೆ ಲಾಯರ್ ಆಗ್ತೀಯಾ? ಅಂದ್ರೆ ಅಕ್ಕ, ಲಾಯರ್ ಆಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ನಾನ್ ಕೇಳಿದ್ದು ನಿನ್ಗೇನ್ ಕೆಲ್ಸ ಇಷ್ಟ ಅಂತಲ್ಲ, ಊಟದಲ್ಲಿ ಏನ್ ಇಷ್ಟ ಅಂತ.
ನಂಗೆ ಚಿಕನ್ ಲಾಲಿಪಾಪ್ ಚಿಕನ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಏನ್ ಹೇಳ್ತಿದ್ಯಾ ಜಾನಕಿ, ಅದನ್ನೆಲ್ಲ ನೀನ್ ತಿಂತ್ಯಾ? ಅದು ಅಕ್ಕ ನಾನೀಗ ಏನ್ ಹೇಳ್ದೆ? ಛೇ, ಅದನ್ ನಾನ್ ಬೇರೆ ಹೇಳ್ಬೇಕಾ? ಅಯ್ಯೋ ಅಕ್ಕ, ಅದ್ ಹಾಗಲ್ಲ, ನಾನ್ ಹೇಳಿದ್ದು ಚಿಕ್ ಲಾಲಿಪಾಪ್ ಇರುತ್ತಲ್ಲ ಅದು ಅಂತ. ತುಂಬಾ ವಿಚಿತ್ರವಾಗಿ ಮಾತಾಡ್ತೀಯ ಕಣೆ, ನನ್ಗಂತೂ ಅರ್ಥನೇ ಆಗಲ್ಲ. ಚಿಕ್ಕ ಮಕ್ಕಳು ತಿನ್ನೋದು ನಿನ್ಗಿಷ್ಟ ಅಂತೀಯಲ್ಲ, ಅದನ್ನೆಲ್ಲ ಯಾರಾದ್ರೂ ಊಟ ಮಾಡ್ತಾರಾ? ಓ, ನೀ ಊಟದಲ್ಲಿ ಕೇಳಿದ್ದ? ನಂಗೆ ಮಂಚೂರಿ, ರೈಸು, ಪನ್ನೀರು, ಪಫ್ಸು, ಗೋಬಿ ಮಂಚೂರಿ, ಫ್ರೈಡ್ ರೈಸು ಅದೆಲ್ಲ ಅಂದ್ರೆ ತುಂಬಾ ಇಷ್ಟ. ಅದನ್ನೆಲ್ಲ ನೀನ್ ತಿಂತ್ಯಾ? ಹಾ ಅಕ್ಕ, ಏನ್ ತಪ್ಪು, ಎಲ್ರೂ ತಿಂತಾರಲ್ವಾ? ಎಲ್ರೂ ತಿಂತಾರೆ ಅಂತ ನಾವ್ ತಿನ್ನಕ್ಕಾಗಲ್ಲ, ಅದನ್ನೆಲ್ಲ ತಿನ್ಬಾರ್ದು. ನಾವ್ ತಿನ್ಬೇಕಾಗಿರೋದು ತರಕಾರಿ ಮಾತ್ರ, ಸರಿನಾ? ಸರಿ ಅಕ್ಕ. ನೋಡು, ಇನ್ ಮುಂದೆ ಅದನ್ನೆಲ್ಲ ತಿನ್ನಕ್ ಹೋಗ್ಬೇಡ, ಅದೆಲ್ಲ ಒಳ್ಳೇದಲ್ಲ, ಅರ್ಥ ಆಯ್ತಾ? ಅಯ್ಯೋ, ಇವ್ರದ್ದೆಂತ ಸಂಪ್ರದಾಯನೋ ಏನೋ, ಏನೋ ಅರ್ಥ ಆಗ್ತಿಲ್ಲ. ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಅನಿಸ್ತಿದೆ, ಹೋಗಕ್ಕೂ ಆಗ್ತಿಲ್ಲ, ಹೋಗಕ್ಕೂ ಬಿಡ್ತಿಲ್ಲ, ಏನ್ ಮಾಡೋದು? ಸೂತ್ರವಾಗಿದೆ, ಏನ್ ತೊಂದರೆ ಇಲ್ಲ. ಒಂದ್ಸಾರಿ ಹೆಣ್ಣಿನ ಜಾತಕನ ಕೊಟ್ರೆ ಚೆನ್ನಾಗಿರ್ತಿತ್ತು. ರಾಮ, ಜಾನಕಿ ಜಾತಕ ತಗೊಂಬ. ಯಾಕೋ ಅವಳು ಜಾತಕ ಇಲ್ವಾ? ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಹುಟ್ಟಿದ ದಿನ, ಹುಟ್ಟಿದ ಸಮಯ ಹೇಳಿದ್ರೆ ಸಾಕು, ನೋಡ್ಬೋದು. ಏನು, ಅವಳು ಹುಟ್ಟಿದ ದಿನ ಹುಟ್ಟಿದ ಸಮಯ ಗೊತ್ತಿಲ್ವಾ ನಿಂಗೆ? ಸರಿ ಬಿಡಿ, ಪರವಾಗಿಲ್ಲ, ಹುಡುಗಿನ ಕರೆಸಿ, ನಾನೇ ಕೇಳ್ತೀನಿ. ಜೋಯಿಸ್ರೆ, ಅವಳು ಮನೇಲಿಲ್ಲ, ನನ್ನ ಮಗಳ ಜೊತೆ ಮಾರ್ಕೆಟ್ಗೆ ಹೋಗಿದ್ದಾಳೆ. ಸರಿ ಪರವಾಗಿಲ್ಲ, ಕಾಲ್ ಮಾಡಿ ಕೇಳಿ. ರಾಮ, ಜಾನಕಿಗೊಂದು ಫೋನ್ ಮಾಡೋ. ಅಮ್ಮ, ಫೋನ್ ನನ್ನ ಹತ್ರನೇ ಇದೆ. ಏನು, ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತೀಯಲ್ಲ, ರುಕ್ಕೋಗಿ ಫೋನ್ ಮಾಡು. ಜಾನಕಿ ಅವಳ ಜೊತೆನೆ ಇದ್ದಾಳಲ್ವಾ? ಸರಿ. ಅಯ್ಯೋ.